केकट्रल ಏನ್ ಸೀರಿಯಲೋ ಏನೋ ನೆನ್ನೆ ಇನ್ನು ಮದುವೆ ಆಯ್ತು ಇವತ್ ನೋಡಿದ್ರೆ ಕಾರಣಾಂತರದಿಂದ ಹೆಂಡತಿನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನನಗೆ ಆ ಭಾಗ್ಯ ಇಲ್ಲವಲ್ಲ ರೀ ಮೊನ್ನೆ ಸೀರಿಯಲ್ ಅಲ್ಲಿ ಗಂಡನ್ನು ಚೇಂಜ್ ಮಾಡಿದ್ರು ಸರಿ ಬೆಳಗ್ಗೆ ಎಷ್ಟು ಗಂಟೆಗೆ ಟ್ರೈನ್ ಅಲ್ಲಿಡೋ ಮೊಬೈಲು ತಿನ್ನು ಅದೇನು ಮೆಸೇಜ್ ಮಾಡ್ತಾ ಇದೀಯಾ ಸ್ವಪ್ನ ನಾನು ಹೋಗಿದ್ದು ಬರ್ತೀನಿ ಕಾಫಿ ಮಾಡಿಟ್ಟಿದ್ದೀನಿ ಎದ್ಮೇಲೆ ಕೊಡಿ ಹಾಯ್ ಒಂದ್ ನಿಮಿಷ ಇವ್ರು ಬಂದೆ ಏ ಎಲ್ಲೇ ಇದ್ಯಾ ಲೇಟ್ ಆಯ್ತು ಕಣೆ ಹಾ ಬಂದೆ ನಾ ಹೋಗ್ತಿರೋದೇ ತಪ್ಪು ಕೆಲಸ ಮಾಡೋಕೆ ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತ ಹೋಗಿದ್ದೆ ಯಾವುದೇ ತಪ್ಪು ಕೆಲಸ ಎಲ್ಲ ಮಾಡತ್ತಾನೆ ಬರೇ ಸರಿ ನಡಿ ನಡಿ Bodies, na 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 naughties, monster angels. We are free birds. Bodies, na 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 naughties, monster angels. ಹೇಳಂಗಿಲ್ಲ ಬೆಡ್ ಕಾಫಿ ಕೊಡಂಗಿಲ್ಲ ಬಾಗ್ಲಲ್ ಕಾಟ ಹೇಳಂಗಿಲ್ಲ ರಾತ್ರಿ ಹೊತ್ತು ಕಾಯಂಗಿಲ್ಲ ಈಗ ಲೈಫ್ ಬೆಂದಾಸ್ ಮಂಚ ಆಗೋದಿಲ್ಲ ಸ್ಮ್ಯಾಶ್ ನಾವು ಈಗ ಪ್ಲೇ ಗರ್ಲ್ಸ್ ಸುತ್ತೋಣ ಫುಲ್ ಗ್ಲೋಬಲ್ ಗಂಡಂದ್ರು ಊರಿಗೆ ಹೋದ್ರು ಅಪರೂಪ ಕಂಡ್ಬಿಟ್ಟವ್ರೆ ನಮ್ಮನೆ ದೇವ್ರು ಗಂಡಂದ್ರು ಊರಿಗೆ ಹೋದ್ರೆ ಫುಲ್ಲು ಹ್ಯಾಪಿಯೋ ಲೇಟ್ ನೈಟ್ ಪಾರ್ಟಿಗೆ ನಮ್ದು ಈಗಲೇ ಪಯಣವೋ ವಿ ಆರ್ ಫ್ರೀ ಬರ್ಡ್ಸ್ ಬಾಡೀಸ್ ನಾರೀಸ್ ಮಾನ್ಸ್ಟರ್ ಏಂಜಲ್ಸ್ ಲೆಟ್ಸ್ ಗೋ ವಿ ಆರ್ ಫ್ರೀ ಬರ್ಡ್ಸ್ ಬಾಡೀಸ್ ನಾರೀಸ್ ಮಾನ್ಸ್ಟರ್ ಏಂಜಲ್ಸ್
ಪಕ್ಕದ ಮನೆಗೆ ಹೋಗ್ಬೋದಲ್ಲ, ದಿನ ಪೂರ್ತಿ ಕೂರ್ಬೋದಲ್ಲ, ಸ್ನಾನಕ್ ಟವಲ್ ಕೊಡಂಗಿಲ್ಲ, ಕೈ ಸವಿಯಂಗೆ ಬೆನ್ನು ಜಂಗಿಲ್ಲ. ಇನ್ನು ಯಾಕೆ ಟೆನ್ಷನ್? ಡಾನ್ಸ್ ಅಲ್ಲಿ ಈಗ ಫುಲ್ ಫನ್, ನಾವು ಈಗ ಪ್ಲೇ ಗರ್ಲ್ಸ್ ಸುತ್ತೋಣ ಫುಲ್ ಗ್ಲೋಬಲ್. ಗಂಡಂದ್ರು ಊರಿಗೆ ಹೋದ್ರು ಅಪರೂಪ ಕಂಡ್ಬಿಟ್ಟವ್ರೆ ನಮ್ಮನೆ ದೇವ್ರು. ಹೌಸ್ ವೈಫ್ ಡ್ಯೂಟಿಗೆ ಹಾಲಿಡೇ ಸಿಕ್ಕಾಯ್ತು, ಬೆಡ್ರೂಮ್ ಫ್ಯಾನಿನ್ ಕಣ್ಣಿಗೆ ಉಪವಾಸ ಕೊಟ್ಟಾಯ್ತು. ವಿ ಆರ್ ಫ್ರೀ ಬರ್ಡ್ಸ್ ಬಾಡೀಸ್ ನಾರೀಸ್ ಮಾನ್ಸ್ಟರ್ ಏಂಜಲ್ಸ್. ವಿ ಆರ್ ಫ್ರೀ ಬರ್ಡ್ಸ್ ಬಾಡೀಸ್ ನಾರೀಸ್ ಮಾನ್ಸ್ಟರ್ ಏಂಜಲ್ಸ್. Monster angels, we are free birds. Aha, babies, na 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 naughties. Monster angels. ತಗೊಳೆ ಕೊಟ್ಬಿಡು. ಹೇ ನಿಂದೆ ಕಾಸು ಅಂತ ಅನ್ಕೊಳೆ, ಇಟ್ಕೊ ನಾ ಕೊಡ್ತೀನಿ. ಆ ಕೇಸ್ ತೆಗೆದು ಕಾರಲ್ಲಿ ಹಾಕ್ಬಿಡಪ್ಪ. ನೀವು ಮೂರ್ ಕೇಸ್ ಅವನಿರತ್ಕೆ ಕಾರ್ಡ್ಸ್ ಫ್ರೀ. ಸೂಪರ್, ಥ್ಯಾಂಕ್ ಯು. ಸಿಲ್ವರ್ ಕಪ್ ಚೆನ್ನಾಗಿರುತ್ತಾ? ಏಯ್ ಬಂದ್ರೆ ಬಂದ್ವಿ. ಹಾಯ್ ಬೇಬ್ಸ್, ಸಾಗದ ಇದ್ದಾವಾ? ಇಲ್ಲೇಡ ದಮ್ಮಿದ್ರೆ ಕುಂಡಿ ಹೊಡಿತೇನ್ಲ. ಬೈ ಇವ್ರಿಗೆ ಹೊಡಿಸ್ತೀರಾ? ಒಂದಲ್ಲ ಎರಡಲ್ಲ ಮೂರ್ ಕೊಡಿಸ್ತೀನಿ, ತಾಕತ್ತಿದ್ರೆ ಹೊಡಿಯೋ. ಇರಿ ಈಗಲೇ ಹೊಡೆದ್ ಬರ್ತೀನಿ.
ಪೊಲೀಸ್ ಸ್ಟೇಷನ್ ಬಾಲಾಜಿ ಬರತ್ತಾ ಗಲಾಟೆ ನಡೀತಿದೆ, ಬೇಗ ಬನ್ನಿ ಸರ್. ಸರ್ ಅವರೇ ಬಂದು ಕುತ್ಕೊಂಡವ್ರ ಗಾಡಿಯಲ್ಲಿ. ಮೂರ್ ತಿಂಗಳಿಂದ ಹುಡುಕ್ತಿದ್ದೆ ನನ್ನ ಮಕ್ಕಳನ್ನ, ಯಾರೋ ಹೊಡೆದಿದ್ದು ಡಿಚ್ಚಿ ಏನೋ ಅಂಕಿತ್ಕೋತದೆ ಸೇರ್ವಾ ಅವಳ ಲೇಪಿಳಮರಿ ಪುತ್ತೋರ್ ಕಟ್ಟ ಬಂದೇ ರೀ ಕುತ್ಕೊಳ್ಳಿ. ನನ್ನ ಮಕ್ಳು ಇವ್ರು ಹೊಡೆದ್ರ ಏನ್ರಮ್ಮ ನಿಮ್ ಗಲಾಟೆ? ಆ ಹುಡುಗರೆಲ್ಲ ಕೂಡ್ದು ಚುಡಾಯಿಸಿ ಮೈ ಮೇಲೆ ಕೈ ಇಟ್ರು, ಹೊಡೆದ್ವಿ. ಏನ್ ನಿನ್ನ ಹೆಸರು? ಸ್ವಪ್ನ. ನಿಂದು? ಅಪರ್ಣ. ನಿಂದು? ಮೇನಕ. ತ್ರಿವೇಣಿ. ಮೆಜೆಸ್ಟಿಕ್ ಅಲ್ಲಿರೋ ಥಿಯೇಟರ್ ಎಲ್ಲ ಇಲ್ಲೇವೆ. ಎಷ್ಟು ಓಡ್ತಾ ಇರೋದು, ಎಷ್ಟು ನಿಂತಿರೋದು. ನಾನೇನ್ ಕಪಾಲಿ ಅಂತ ಇಟ್ಕೊಳ್ಳ? ಇವ್ರ ಐದ್ ಜನ ಸೇರಿ ಸರ್ ಬಕ್ಕಂತ ಗುದ್ದು ಮಕ್ಕಳೆಲ್ಲ ರಕ್ತ ಸರ್. ಇವ್ರಾ? ಸರಿ, ಅವ್ರ ಕೈ ಕೊಡ್ತೀನಿ, ಒಂದ್ ನಿಮಿಷ ಬನ್ನಿ. ನಾನಾ? ಹಲೋ, ನಮಸ್ಕಾರ ಸರ್. ಇಲ್ಲೇ ಇದಾರೆ ಸರ್. ಕೊಡ್ಲಾ ಸರ್? ಯಾರ್ರೇ? ಏನಂತೆ ಸರ್? ಆಯ್ತು, ಬಿಟ್ಟು ಕಳ್ಸಿ. ಸರಿ ಸರ್, ನಡೀರಿ. ಅಮ್ಮ ನೀವ್ ಹೋಗ್ಬೋದು ಸರ್. ಇವ್ರನ್ನೇನ್ ಮಾಡೋದು? ಇವ್ರನ್ನ ಬಿಟ್ಟು ಕಳ್ಸಿ. ಅವ್ರನ್ನ ಕಳ್ಸಿ ನಾವು ಓಡ್ತೀವಿ ಸರ್. ಓಕೆ ಸರ್. ಓಕೆ. ಹಲೋ. ಹೌದಾ ಸರ್? ಗ್ರೌಂಡ್ಸ್ ಅಲ್ಲಿ ಇದ್ದೀನಿ, ಬರ್ತೀನಿ. ಹಾಯ್ ಸರ್. ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಪ್ಯಾಂಟ್ ಸ್ವಲ್ಪ ಲೂಸ್ ಇದೆ, ಉದುರೋಗ್ಬೋದು. ಬಾಯ್.
ನಮಸ್ಕಾರ ಸರ್. ಏನ್ರಿ ಇಲ್ಲಿ ಬಾರು ನಮ್ಮ ಬಾಸ್ದು ಸರ್. ಏನೋ ಗಲಾಟೆ ಅಂತೆ ನೋಡು, ಅವರೇ ಹೊಡೆದು ಹೋಗ್ತಾರ ಅದು. ಸರ್ ಒಂದು ನಿಮಿಷ, ನೀನು ಹೋಗಿ ಅವ್ರನ್ನ ಫಾಲೋ ಮಾಡ್ಕೊಂಬಾ. ಹ್ಞೂ, ಏನು ಹೋಗು. ಸರಿ, ಇಲ್ಲಿ ಹೋಗ್ತಾವನ ಸರ್? ಮನೆಗೆ ಕಲಿಸ್ತಾ ಇದ್ದೀನಿ ಸರ್. ಏನು ಹೆಸರು? ಸರ್ ವಿಜಯ್ ಅಂತ. ಸರ್ ಅದು ನಮ್ಮ ಹುಡುಗರು ಬಿಟ್ಟು ಕಳಿಸಿದ್ದೀನಿ. ಗಾಡಿ ಐತ್ರಿ. ಬೇಗ ಮಾಡೆ. ಅಯ್ಯೋ, ಫೋನೇ ಎತ್ತಲ್ವಲ್ಲೇ ಇವಳು. ಹಲೋ, ಏನೇ ಮಾಡ್ತಾ ಇದೀಯಾ? ಎಷ್ಟು ತಾಯಿದ ಗೇಟ್ ಹತ್ರ ನಿಂತ್ಕೊಂಡಿದ್ದೀನಿ, ಬಂದು ಗೇಟ್ ಬಾಗಿಲು ತೆಗಿ. ಬಂದೆಮ್ಮ. ಹೇ, ಅವ್ರ ಫೋನು. ಹೊರ್ಗಡೆ ಗೇಟ್ ಹತ್ರ ಇದ್ದಾರೆ. ನೀ ಸುಮ್ನೆ ಬಟ್ಟೆ ಹಾಕು, ತಗೋ. ಹೊರ್ಗಡೆ ಗೇಟ್ ಹತ್ರ ಇದ್ದಾರೆ ಅಂದ್ರೆ ತಗೋ, ಹಾಕು ಹಾಕು ಹಾಕು. ಚಿನ್ನೂ ಇಲ್ಲ, ಏನೂ ಇಲ್ಲ. ಹಾಕು, ತಗೋ. ನಿನ್ ಫೋನ್ ತಗೋ, ತಗೋಳು. ನನ್ ಫೋನ್ ಎಲ್ಲೇ? ಹೋಗು ಬೇಗ. ಜಾಜಿ ಇಷ್ಟು ತನಕ ಇಲ್ಲ ಅಮ್ಮ, ಗೊತ್ತಾಗಿಲ್ಲ, ಮಲಗ್ ಬಿಟ್ಟಿದ್ದೆ. ಅರ್ಧ ಗಂಟೆ ಆಯ್ತು ಇಲ್ಲಿ ನಿತ್ಕೊಂಡು ಹಾರ್ ನೋಡಿತ. ಆಯ್ತು, ಗೇಟ್ ಹಾಕೊಂಡ್ಬಿಟ್ಟು ಬೇಗ ಬಾ, ಲಗೇಜ್ ಇಳಿಸ್ಬೇಕು ಜೀಪಿಂದ. ಸರಿ ಅಮ್ಮ ಅವ್ರೆ. ಬಂದ್ವಿ. ಚಾಜಿ. ಹಾ ಮೊರೆ, ಬಂದೆ. ಲಗೇಜ್ ಇಳ್ಸ. ಓಕೆ. ಹ್ಞೂ, ಆಯ್ತಾ ಮರೆ. ಹೆಂಗಸ್ರು ಇಷ್ಟೊಂದು ಕುಡಿತೀರ? ಯಾರು ಇರಲ್ಲ, ಸ್ವಿಮ್ ಮಾಡ್ಬೋದು. ನೀವುಡಾಗಿ ಇತ್ತಾನೆ ಬಂದ್ವಿ. ಜಾಜಿನೂ ಸೇರಿ ನಾವು ಆರು ಜನ ಇದ್ದೀವಿ. ಎಲ್ಲ ಮುಗಿಯೋಕ್ಕೆ ಒಂದು ಆರು ಗಂಟೆ ಆಗುತ್ತೆ. ನೀವು ಒಂದು ಆರೂವರೆ ಏಳು ಗಂಟೆಗೆ ಬಂದ್ಬಿಡಿ.
ಅಮೋರೆ, ಆ ಚಾಕು ಮುಟ್ಬಿಡಿ, ತುಂಬಾ ಶಾರ್ಪ್ ಇದೆ ಅದು. ನಿಮ್ ಕೈ ಕಟ್ಟಾಗುತ್ತಷ್ಟೇ. ಸರಿ, ಬೇಗ ಬೇಗ ಅಡುಗೆ ಮಾಡು. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್, ಐ ರಿಯಲಿ ಲವ್ಡ್ ಇಟ್. ಏಯ್, ಎಲ್ಲೇ ಹೋಗಿದ್ದೆ? ಶಾರ್ಟ್ಸ್ ಚೇಂಜ್ ಮಾಡ್ಕೊಬಿಟ್ಟಿದ್ಯಾ? ತುಂಬಾ ಟೈಟ್ ಇತ್ತು ಕಣೆ, ಅದಕ್ಕೆ ಚೇಂಜ್ ಮಾಡಿದೆ. ಇವಳಿಗಿದೆ ಕೆಲಸ ಆಗೋಯ್ತು. ಹೌದು, ಲಂಡನ್ ಅಲ್ಲಿ ಇದ್ದಾರೆ, ವರ್ಷಕ್ಕೊಂದ್ಸಲಿ ಬರ್ತಾರೆ. ಐ ಸಿ. ಏ, ಆ ಕಾಲದಲ್ಲಿ ಗಂಡಸರು ಹೆಂಗಸರನ್ನ ಮಡ್ಕೊಳ್ತಿದ್ರು. ಆ ಕಾಲದಲ್ಲೇನು, ಈ ಕಾಲದಲ್ಲೂ ಮಡ್ಕೊಳ್ತಾರೆ. ಅದಕ್ಕೇನೀಗ ನಾವ್ 5 ಜನ ಸೇರಿ ಅವರನ್ನೇ ಮಡ್ಕೊಳ್ಳೋಣ. ಮಡ್ಕೊಳ್ಳೋದು ಅಂದ್ರೆ ಇಟ್ಕೊಳ್ಳೋದು ಅಂತ ಕಣೆ. ಕೀಪು ಯಪ್ಪ, ಅಲ್ಲಿ ಫೈಟ್ ಮಾಡಿ ನಂಗಂತೂ ಸುಸ್ತಾಗಿದೆ. ನಾನ್ ಫ್ರೆಶಪ್ ಆಗ್ಬೇಕು, ಬರ್ತೀನಿ. ಫ್ರೆಶಪ್ ಆಗ್ಬೇಕು. ನಿಮ್ಗೆ ಯಾರಿಗೂ ಹೊಟ್ಟೆ ಹಸಿತಾ ಇಲ್ವಾ? ಬಂದಿರದೇ ಎಣ್ಣೆ ಹೊಡೆದು ಎಂಜಾಯ್ ಮಾಡಕ್ಕೆ, ಊಟ ಮಾಡ್ಬಿಟ್ಟು ಯಾರು ಎಣ್ಣೆ ಹೊಡಿತಾರ? ಬಂದ್ಯಾ ಜಾಜಿ? ಬಂದೆ. ಹ್ಮ್, ಕೊಡು. ಏನೇ, ಮದ್ವೆ ಆಗಿ 2.5 ವರ್ಷಗಳಾಯ್ತು, ಮಕ್ಕಳೇ ಮಾಡ್ಕೊಂಡಿಲ್ಲ? ಏನೇ ಮಾಡ್ಲಿ, ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ಬಿಡ್ಸಿದ್ರು ಕೈ ಗ್ಲೌಸ್ ಹಾಕೊಂಡು ಊಟ ಮಾಡ್ತಾರೆ. ಹಾಕಿರೋ ಗ್ಲೌಸ್ ಕಿತ್ತು ಊಟ ಮಾಡಿಸಿದ್ರೆ ಆಯ್ತು. ಹೇಯ್, ಹೋಗೆ ಮಾಡೋ ಕೆಲಸ ನೋಡೆ. ಮದ್ಯ ಬಂದ್ಬಿಟ್ಲು. ಸೂಪರ್. ಹಾಗಾದ್ರೆ ಬಿಯರ್ ಹಾಕೋಣ. ಹೇ, ಬಿಯರ್ ಬಿಸಿ ಆಗಿದೆ ಅಂತ ಫ್ರಿಡ್ಜಲ್ಲಿ ಇಡ್ತಿದ್ದಾರೆ. ಏನು? ಲೇ ಲೇ ಲೇ, ನನ್ನ ರಮ್ಮು ಹೊರ್ಗಡೆ ಇಡೆ. ಹಾ, ಓಕೆ ಓಕೆ. ಬಿಯರ್ ಕೋಲ್ಡ್ ಆಗ ತನಕ ಯಾಕೋ ಕೈ ಕಡಿತಾ ಇದೆ, ರಮ್ಮೆ ಆಟಾಡನ್ವಾ? ಇದಕ್ಕೆ ಏನ್ ಕಣ್ಮೆ ಇಲ್ಲ, ಬಾ ಅದನ್ನು ನೋಡೋಣ. ಹೇ, ಸೂಪರ್ ಕೂಲ್ ಐಡಿಯಾ. ಓಕೆ, ಪ್ಲೇ 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 ಓಪನ್ 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 ಓಪನ್. ಜೂನೊಬ್ಬ ಸಾರಿ ಸಾರಿ ಅಂತ 100 ಸಲ ಮೆಸೇಜ್ ಕಳಿಸ್ತಾನೆ. ಹಲೋ, ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ, ಕೊಡಿ ಎಲ್ರು ಮೊಬೈಲ್ ಕೊಡಿ. ಮೊಬೈಲ್ಗಳಿದ್ರೆ ನೀವು ಯಾರು ಆಟಾಡೋದಿಲ್ಲ. ಓಕೆ, ಕೊಡೆ. ಇಲ್ಲಿ ಬಿದ್ದಿರ್ಲಿ, ಶಫಲ್ ಮಾಡು. ಮಾಡ್ತಿದ್ದೀನಿ. ಹ್ಮ್, ನೌ ಇಟ್ಸ್ ಗುಡ್. ಏ, ನಿಲ್ಸಿ ನಿಲ್ಸಿ ನಿಲ್ಸಿ. ಹ್ಮ್, ಯಾಕೆ ಆಡೋಕ್ ಬರಲ್ವೇ? ಹಲೋ, ನಾನು ಎಲ್ಲ ಆಟದಲ್ಲೂ ಒಳ್ಳೆ ಪರ್ಫಾರ್ಮರ್ ಅಮ್ಮ. ಚೇನ್ ಕಿತ್ತೊಂದು ಕೈ ನೆಕ್ತಾ ಇರಲ್ಲ, ಅದೇ ಮದ್ವೆ ಆದವನು ಜಡೆ ಮೂಸ್ ನೋಡದೇ ಇರಲ್ಲ. ಅಂದ್ರೆ ಗಂಡ ಇಲ್ದೆ ಆಗ್ಬಾರ್ದು ಮಮ್ಮಿ, ಬೆಟ್ಟಿಂಗ್ ಇಲ್ದೆ ಆಡ್ಬಾರ್ದು ರಮ್ಮಿ. ಹ್ಮ್, ಸರಿ ಹೇಳಿ, ಏನ್ ಬೆಟ್ಟಿಂಗ್? ಮೇಡಮ್, ನಾನು ಹೇಳ್ತೀನಿ, ಯಾರು ಸೋಲ್ತಾರೋ ಅವ್ರವ್ರ ಫಸ್ಟ್ ನೈಟ್ ಕತೆ ಹೇಳಬೇಕು. ಓಕೆ ಓಕೆ. ಸ್ವಲ್ಪ ನಾಚಿಕೆ ಆಗುತ್ತೆ ಆದರೂ ಓಕೆ, ನನಗ್ಯಾಕೂ ಇಷ್ಟ ಆಗ್ತಿಲ್ಲ.
ಅಖಾಡ ಕೀಳಿದ ಮೇಲೆ ಬಾಜಿ ಆದ್ರೇನು ಜಾಜಿ ಆದ್ರೇನು. ಅಮೋರೆ ಕರೆದ್ರ, ಏನೋ ಫ್ಲಾಲ್ ಬಂತು. ಹೋಗೆ. ಇಲ್ಲ, ನಾನು ಬರಲ್ಲ, ನಾನು ಆಡೋದೂ ಇಲ್ಲ. ಏ ಆಡೆ. ಓಕೆ, ನಾನು ಸೋತಾಗಲ್ವಾ? ನೋಡೋಣ, ಆಡಿ. ಒಂದ್ಸಾರಿ ಸೋತವರು ಮತ್ತೆ ಆಡಂಗಿಲ್ಲ. ಓಕೆನಾ? ನಂದು ಟು. ನಂದು 15. ಶಿಟ್, ನಾನೇ ಬುಕ್ ಆಗ್ಬಿಟ್ನಾ? ಬುಕ್ ಆದ್ಮೇಲೆ ಲಾಕೆ ಶುರು ಮಾಡು. ನಿನ್ ಬೆವ್ರಿನ ಕತೆ ಹೇಳಲೇಬೇಕಾ? ಬೇಕಿದ್ರೆ ಒಂದ್ ಹಾಡು ಹೇಳ್ತೀನಿ. ಏ ಆಟ ಆಡಿದ್ ಹೇಳು ಅಂದ್ರೆ ಹಾಡು ಹೇಳ್ತಾಳಂತೆ. ಹೇ ಹೇಳೆ, ಪರವಾಗಿಲ್ಲ. ಏ ಹೇಳೆ. ಏ ಕಮಾನ್ಯಾ, ಅವತ್ತು ಹಾಲ್ ತಗೊಂಡ್ ಹೋದ್ನ. ಸೆಲ್ಫಿ ತಗೋಣ. ನಮ್ದು ಬೆಲೂನ್ ಫ್ಯಾಕ್ಟರಿ ಇದೆಯಲ್ಲ, ಇದನ್ನ ನಮ್ಮ ಹುಡುಗರು ರೆಡಿ ಮಾಡಿರೋದು. ಚೆನ್ನಾಗಿದ್ಯಾ? ಅಲ್ಲ ಕಣೆ, ಇಬ್ರು ಅರ್ಧರ್ಧ ಹಾಲು ಕುಡಿಲಿಲ್ವಾ? ಏ ಒಂದ್ ನಿಮಿಷ ಸುಮ್ಮನೆ ಇರು. ಬಲೂನು ಹಾಗಾದ್ರೆ ಯಾವ ಬಲೂನು ಉಳಿಲಿಲ್ಲ? ಏ ಇರೇ ನೀನು, ಹಾಲಿಬ್ರು ಕುಡಿದ್ರೋ ಇಲ್ವೋ? ಲೋಟದಲ್ಲಿರೋದು ನಾನ್ ಕುಡ್ದೆ, ಅವರು. ಗೊತ್ತಾಯ್ತು, ಹಾಲ್ ಟೇಸ್ಟ್ ಇತ್ತಂತ. ಹಲೋ, ಪದಾರ್ಥ ಬೇರೆ ಬೇರೆನೆ, ಆದ್ರೆ ತಿನ್ನೋ ಸ್ಟೈಲ್ ಒಂದೇ ಇರುತ್ತೆ. ಅದು ತಮಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದೇನ್ ಆಡ್ತಿರೋ ಆಡಿ. ನೀನೇನೆ ಪಟ್ ಅಂತ ಶೋ ಮಾಡ್ತೀಯ? ನಾವೆಲ್ಲದ್ರಲ್ಲೂ ಫಾಸ್ಟ್. ಅದ್ರಲ್ಲೂ ಮೊದಲ ರಾತ್ರಿಯ ತೊದಲ ನುಡಿ ಹೇಳಮ್ಮ. ಬಾ ಕೂತ್ಕೋ. ಕುಡಿ ಕುಡಿ, ಫುಲ್ಲು ನೀನೆ ಕುಡಿ. ಇದು ನನಗೆ. ಏನದು? ಬೀಡ ಪಲ್ಲಂತೋಡ್ ಅಂತ. ಏನಕ್ಕೆ? ಇದು ಮೈಲೇಜ್ಗೋಸ್ಕರ. ಹಂಗಂದ್ರೆ ನಿಮಗೆ ಗೊತ್ತಾಗುತ್ತೆ. ಅವತ್ತಿನ ನೆನ್ಸ್ಕೊಂಡ್ರೆ ಈಗ್ಲೂ ಭಯ ಆಗುತ್ತೆ. ದಿನಾಗ್ಲೂ ನಾ ಮುಂದೆ ಹೇಗ್ ಜೀವನ? ಬೇಕು ಬೇಕು ಅಂತಲೇ ತಪ್ಪಿಸ್ಕೊಂಡು ಓಡಾಡ್ತಿದ್ದೀನಿ. ರಾತ್ರಿ ಯಾಕಾದ್ರೂ ಬರುತ್ತೋ ಅನ್ಸುತ್ತಾ? ಅಯ್ಯೋ, ಅವನಿಗೆ ರಾತ್ರಿ ಹಗಲು ಎರಡೂ ಒಂದೇ. ವಾವ್, ಸೂಪರ್. ಏ ಎಲ್ಲಿ ಸಿಗುತ್ತೆ ಕೇಳೆ? ಏಕೆ?
ಮೊದಲು. ಚಾಚಿ ಚಾಚಿ ನೀನು ಏನು ಹೊಡೆದಾಕ್ಬಿಡ್ತೀನಿ, ಸುಮ್ಮನೆ ಬಾರ. ಆಮೇಲೆಪ್ಪ ಈಗ ಬೇಡ. ನೀನು ಬರ್ತೀಯ ಇಲ್ಲ ನಾನು ಬರಲ್ಲ. ಫೋನ್ ಮಾಡ್ತೀನಿ, ಹೋಗು ಹೋಗು ಚಿನ್ನ. ನೀವು ಆಟ ಆಡ್ತಾ ಇರಿ, ನಾನು ಅವಳು ಬಿಯರ್ ಹೊಡಿತೀವಿ. ಅದೇಗೆ ಸಾಧ್ಯ? ಮೊದಲು ನಮ್ಮ ಆಟ ಮುಗೀಲಿ. ತಿನ್ನು, ನೀನು ತಿನ್ನೆ, ಈ ಕಡೆ ಬಾ. ಹೋಗಿ ಈ ಕರಡ್ಗೆನೆ ಕಾಯ್ತಾ ಇದ್ದೆ. ಶೋ ನಂದು 2 points. ಗೋವಿಂದ ತ್ರಿವೇಣಿ ಅವ್ರೆ, ನೀವ್ ಹೇಗ್ ಏಣಿ ಹತ್ತದ್ರಿ? ನೀಟಾಗ ಹತ್ತದ್ರು ಇಲ್ಲ ಚಾರ್ ಬಿದ್ರು? ಏಣಿ ಹತ್ತದು ಇಳಿಯೋದು ಮಾಮೂಲಿ. ಏ ನೀನ್ ಹೇಳೆ, ಏನ್ ಅನ್ಕೊಂಡ್ಬಿಟ್ಟಿರ ನನ್ನ ಕಿವಿ ಹೂವ ಇಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ನಾನ್ ಈ ವಯಸ್ಸಲ್ಲಿ ಎಷ್ಟು ಮನೆಗ್ ಮೊಳ್ಡ ಹಾಕಿಲ್ಲ. ನನ್ನೇನ್ ದಡ್ಡ ನನ್ ಮಗ ಅನ್ಕೊಂಡ್ರ? ಗೋಡೆ ನೋಡ ಆಯ್ಸ್ ಹೇಳೋ ನನ್ ಮಗ ನಾನು. ಏನ್ ಅನ್ಕೊಂಡ್ಬಿಟ್ಟಿದ್ರ ನನ್ನ ಅಮ್ಮ? ಏನಂದ್ಲು ಆ ಅಮ್ಮನ ಹತ್ರ ನಾನು ಮಾತಾಡ್ಕಂತೀನಿ ಬಿಡು. ಏನ್ ಕಂಬಿಟ್ಟಿದ್ರ ನನ್ನ? ಏನ್ ಕಂಬಿಟ್ಟಿದ್ರ ನನ್ನ? ಏನ್ ಕಂಬಿಟ್ಟಿದ್ರ ನನ್ನ? ಇದೇನೆ ಬೆಳಗ್ಗೆವರೆಗೂ ಮಾತಾಡ್ತಾನೆ ಇದ್ರ ಅಥವಾ? ಇರಿ ಸ್ವಲ್ಪ ಹೇಳ್ತೀನಿ. ಜಲ್ಲಿ ಸಿಮೆಂಟ್ ಮರಳು ಸೇರಿಸಿ ನೀನೆ ಮೇಲೆ ಮೋಲ್ಡ್ ಹಾಕ್ದೆ ಅನ್ನು. ಮತ್ತೆ ತಾಳ್ಮೆಗೂ ಮಿತಿ ಇಲ್ವಾ? ಅವತ್ತೇ ಲಾಸ್ಟ್, ಇವತ್ತಿನವರೆಗೂ ನನ್ನ ಮುಂದೆ ಫೋನಲ್ಲಿ ಮಾತೇ ಆಡಲ್ಲ. ಏನಾದ್ರು ಬಂದಿಲ್ಲ ಅಂತಂದ್ರೆ ನಾನೇ ಒಬ್ಬೊಬ್ರು ಕೊಲೆ ಮಾಡ್ಕೊಂಡ್ ಬಂದ್ಬಿಡ್ತೇನೆ ಅಷ್ಟೇ. ತಮಾಷೆ ಮಾಡ್ತೀಯ? ಅಯ್ಯೋ ಗ್ಯಾಪ್ ಅಲ್ಲಿ ಒಂದ್ಸರಿ ಗೆಲ್ಕೊಂಡು ಹೋಗ್ಬಿಡ್ತೀನಿ ಕಣೆ. ಫಸ್ಟ್ ರಮ್ಮಿ, ಸೆಕೆಂಡ್ ರಮ್ಮಿ, ಥರ್ಡ್ ರಮ್ಮಿ, ಡಬ್ಸ್. ಹೇ ನೀನ್ ನೋಡ್ಬಿಟ್ಟು ಹೇಳ್ಬೇಕು ತಾನೇ? ಅಯ್ಯೋ ತೋರಿಸ್ಲಿಲ್ಲ. ತೋರಿಸ್ತಾಳ ನಿಂಗೆ, ಅದು ಬೇರೆ ನೋಡ್ಬೇಕು. ಇನ್ನಕ್ಕೆ ನೋಡ್ಬೇಕು ಅಷ್ಟೇ. ಸರಿ ಬಿಡ್ರೆ, ನನ್ನ ಫಸ್ಟ್ ನೈಟು ಸೂಪರ್ ಆಗಿತ್ತು.
ಬರೀ ಬಸ್ಕಿನೇನಾ? ಬಸ್ಕಿ ಡಿಪ್ಸು, ಬಸ್ಕಿ ಡಿಪ್ಸು ಅಷ್ಟೇನಾ? ಬಸ್ಕಿ ಹೊಡಿತಾನೆ, ನನ್ನ ನೋಡ್ತಾನೆ. ಬಸ್ಕಿ ಹೊಡಿತಾನೆ, ಅವನ್ ಬಾಡಿ ನೋಡ್ಕೊಂತಾನೆ. ಆಮೇಲೆ? ಹ್ಮ್, ಆಮೇಲೆ ಏನು, ನೋಡೋವರೆಗೂ ನೋಡ್ದೆ. ಅದಾದ್ಮೇಲೆ ರೈಡಲ್ ಸ್ಟ್ರಾಂಗ ಇಲ್ಲ ಕ್ಯಾಚ್ ಅಲ್ಲ? ಬಿಡೆ, ಅದು ತಿಕ್ಲೆ ಇದ್ದಂಗೆ. ಒಂದೊಂದ್ಸರಿ ವಾಶ್ ಔಟ್ ಮಾಡುತ್ತೆ, ಸಮ್ಟೈಮ್ಸ್ ಅದೇ ಬ್ರೆತ್ ಔಟ್ ಆಗುತ್ತೆ. ಬೆಳಗ್ಗೆ ಇವ್ರ ಜಿಮ್ ಫ್ರೆಂಡ್ಸ್ ಬಂದು ಕೇಳಿದ್ರು ಇವ್ರು ಹೆಂಗೆ ಅಂತ. ಇವರು ಹಿಂಗಂತಾರೆ, ಅದೇ ನಮ್ಮನ್ ಕೇಳ್ಬೇಕಲ್ವಾ, ಇವರು ಹಿಂಗ ಹಿಂಗ ಅಂತ ಹೇಳ್ಬೋದು. ಸರಿ ಸರಿ, ಎಲ್ಲ ಆಯ್ತಲ್ಲ, ಬನ್ನಿ ಬಿಯರ್ ಹೊಡಿಯೋಣ. ಇರ್ಲಿ ಬಾ, ಎಣ್ಣೆ ಆಮೇಲೆ ಹೊಡಿಯೋಣ, ಇನ್ನೂ ಚಿಲ್ಲ ಆಗ್ಬೇಕು. ಎಲ್ಲರೂ ಅವ್ರವ್ರ ಕತೆಗಳನ್ನ ಅವ್ರವ್ರ ಭಾವಕ್ಕೆ ತಕ್ಕಂತೆ ಹೇಳಿದ್ದಾರೆ. ಈಗ ಉಳ್ದಿರೋಳು ಇವಳೊಬ್ಳೆ. ಸೋತಿರೋರ್ ಸ್ಟೋರಿ ಹೇಳ್ಬೇಕು ಅಂತ ಬೆಟ್ಟಿಂಗ್ ಆಗಿದ್ದಿತ್ತು. ನಾನು ಗೆದ್ದಿದ್ದೀನಿ ಹೇಳಲ್ಲ. ಇದು ಪಂದ್ಯಾನೂ ಅಲ್ಲ, ಬೆಟ್ಟಿಂಗು ಅಲ್ಲ, ಸುಮ್ನೆ ಜಾಲಿ ಅಷ್ಟೇ. ಎಲ್ರೂ ಹೇಳಿಲ್ವಾ ನನ್ ಕತೆ ಅಷ್ಟ್ ಚೆನ್ನಾಗಿಲ್ಲ? ನಾನು ಹೇಳಲ್ಲ. ನೀನ್ ಹೇಳಲಿಲ್ಲ ಅಂದ್ರೆ ನಾವ್ ಬಿಟ್ಬಿಡ್ತೀವ? ಮತ್ತೆ ನಾವೆಲ್ಲ ಹೇಳಿಲ್ವಾ? ಅದು ಹೇಗೆ ಇದ್ರು ಪರವಾಗಿಲ್ಲ, ಅದ್ ಏನಿದೆಯೋ ಹೇಳು 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 ಹೇಳು, ದಯವಿಟ್ಟು ಫೋರ್ಸ್ ಮಾಡ್ಬೇಡಿ ಪ್ಲೀಸ್. ಅದೆಂಗಾಗತ್ತೆ, ನಾವ್ ಯಾರಿಗಾದ್ರೂ ಹೇಳಕ್ ಹೋಗ್ತೀವ? ಅಯ್ಯೋ ಹೇಳೆ, ಅದ್ ಯಾರಿಗೂ ಗೊತ್ತಿಲ್ದಿದ್ದ ಹೇಳೆ ಹೇಳೆ ಹೇಳು ಹೇಳು. ಯು ಹ್ಯಾವ್ ಟು ಟೆಲ್. ಹೇಳು ಕಲ್ಪನಾ, ಕಲ್ಪನಾ ಹಾಯ್ ಹಾಯ್, ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ನಿಮ್ಮತ್ರ ಹೇಳಿ, ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳ್ಬೋದಾ? ನೀವ್ ತಿರುಗ್ಬೇಡಿ, ನಾನು ಇವತ್ತು ನಿಮ್ಗೊಂದ್ ವಿಷಯ ಹೇಳ್ಬೇಕು. ನಾನೊಬ್ಬಳನ್ನ ತುಂಬಾ ಲವ್ ಮಾಡ್ತಿದ್ದೆ, ಅವಳನ್ನ ಮದ್ವೆನೂ ಆಗ್ಬೇಕು ಅಂತಿದ್ದೆ. ನಮ್ಮಿಬ್ಬರ ಮಧ್ಯೆ ಸೆಕ್ಸು ಆಗಿತ್ತು, ಏನಾಯ್ತೋ ಗೊತ್ತಿಲ್ಲ, ಅವಳು ಬೇರೆಯವನ್ನ ಮದ್ವೆ ಆದ್ಲು. ನಾನು ಮದ್ವೆನೇ ಆಗ್ಬಾರ್ದು ಅಂತ ಇದ್ದೆ, ಆದ್ರೆ ನಿಮ್ಮನ್ನ ನೋಡಿದ್ಮೇಲೇನೆ ನಾನು ಮದ್ವೆಗೆ ಒಪ್ಕೊಂಡಿದ್ದು. ನಾನು ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಮದ್ವೆಗೆ ಮುಂಚೆ ನಾನು ಒಂದು ಹುಡುಗನ ಲವ್ ಮಾಡ್ತಿದ್ದೆ. 3 ವರ್ಷ ಲವ್ ಮಾಡಿದ್ವಿ, ಚೆನ್ನಾಗೇ ಇದ್ವಿ. ನಿಮ್ಮ ಹಾಗೆ ನನಗೂ ಎಲ್ಲ ಅಫೇರ್ ಇತ್ತು. ಆದರೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಒಂದು ಮನ್ಸು ಯಾಕೆ ಚೇಂಜ್ ಮಾಡ್ದೆ, ನನ್ನನ್ನು ಯಾಕೆ ಬಿಟ್ಟೋದ ಅಂತ ಗೊತ್ತಾಗಲಿಲ್ಲ. ನಾನು ಒಂದ್ಸಲ ಪ್ರಶ್ನೆ ಮಾಡಿದೆ, ನನಗೆ ಉತ್ತರ ಸಿಗ್ದಿದಾಗ ನಾನು ಬಿಟ್ಬಿಟ್ಟೆ. ನೀವು ಹೇಳಿದ್ದು ಒಳ್ಳೇದಾಯಿತು, ಈಗ ನಾವಿಬ್ರು ಕಲ್ಮಶ ಇಲ್ಲದೆ ಜೀವನ ಮಾಡ್ಬೋದು. ಆದರೆ ನನಗೆ ನಿಮ್ಮ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ. ನಾನೆಷ್ಟು ಪ್ಯೂರ್ ಆಗಿದ್ದೀನೋ ಅಷ್ಟೇ ನನ್ನ ಗಂಡನೂ ಪ್ಯೂರ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ. ಈ ಲವ್ವು ಗಿವು ನನ್ನ ಲೈಫಲ್ಲಿ ಏನೂ ಆಗಿಲ್ಲ. ನನ್ನ ಲೈಫಲ್ಲಿ ಯಾರೂ ಬಂದಿಲ್ಲ, ನಾನು ಸಿಂಗಲ್ ಆಗೇ ಇದ್ದೆ. ನನಗೆ ನಿಮ್ಮ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ. ಕಲ್ಪನಾ, ಅಳಬೇಡ, ಸುಮ್ನಿರೆ, ಸಮಾಧಾನ ಮಾಡ್ಕೋ. ಓ ಇಷ್ಟೇನಾ, ಇದೆಲ್ಲ ಒಂದ್ ಮ್ಯಾಟ್ರಾ? ಇದಕ್ಕೆಲ್ಲ ನೀನು ಇದೇ ಕೆಲ್ಸನ ಒಂದ್ ಹೆಣ್ ಮಾಡಿದ್ರೆ ಒಪ್ತಾರ? ಅದಕ್ಕೆ ಏನ್ ಡಿಸೈಡ್ ಮಾಡ್ದೆ? ನನ್ ನೋವು ಹೇಳ್ಕೊಳಕ್ ನನ್ ತಾಯಿನೂ ಇರ್ಲಿಲ್ಲ, ವಯಸ್ಸಾದ ತಂದೆ, ಕಾಯಿಲೆ ಬೇರೆ. ಅವ್ರ ಬಲವಂತಕ್ಕೋಸ್ಕರ ನನ್ ಮದ್ವೆಗೆ ಒಪ್ಕೊಂಡಿದ್ದು, ಆದ್ರೆ ಅವರೇ ಇವಾಗ ತೀರ್ಕೊಂಡಿದ್ದಾರೆ. ಇಷ್ಟು ದಿನ ನಾನು ಅವ್ರಿಗೋಸ್ಕರ ತಡ್ಕೊಂಡಿದ್ದು. ಡಿವೋರ್ಸ್ ಕೇಸ್ ಬೇರೆ ನಡೀತಾ ಇದೆ,
ನಾಳೆನೆ ಫೈನಲ್ ಜಡ್ಜ್ಮೆಂಟ್. ಜೀವನ ಅನ್ನೋದು 100 ವರ್ಷದ ಬೆಳೆ. ಎಂಥ ಬೆಳೆ ಆದ್ರೂ ಕಳೆ ಇದ್ದೇ ಇರ್ತದೆ. ಕಳೆ ಕಿತ್ತು ಬೆಳೆ ಉಳಿಸ್ಕೋಬೇಕು, ಹಾಳು ಮಾಡ್ಕೋಬೇಡ. ನಾಳೆ ವಯಸ್ಸಾದ್ಮೇಲೆ ಒಂಟಿತನ ಕಾಡುತ್ತೆ. ನೆಮ್ಮದಿ ಇಲ್ದಿರೋ ಜೀವನಕ್ಕೆ 100 ವರ್ಷ ಯಾಕೆ? 3 ದಿನಕ್ಕೆ ಮುಗಿಲಿ ಬಿಡು. ನನಗನ್ಸುತ್ತೆ ಈ ವಿಷಯದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಇರೋ ವಿಷಯನ ಮೊದ್ಲೇ ಹೇಳಿದಾರಲ್ವಾ? ಇರ್ಲಿ, ಕ್ಷಮಿಸ್ಬಿಡು. ಒಂದೊಂದು ತಿಳ್ಕೋ ಕಲ್ಪನಾ, ತಪ್ಪೇ ಮಾಡದೇ ಇರೋರು ಯಾವತ್ತಾದ್ರೂ ಒಂದಿನ ತಪ್ಪ್ ಮಾಡೇ ಮಾಡ್ತಾರೆ. ಆದ್ರೆ ತಪ್ಪನ್ನ ತಿದ್ಕೊಂಡವರು ಯಾವತ್ತೂ ತಪ್ಪ ಮಾಡಲ್ಲ. ಹೌದು, ಮಾಡಿರೋ ತಪ್ಪನ್ನ ಒಪ್ಕೊಂಡಿರೋದೇ ನಿನ್ ಗಂಡನ ಒಳ್ಳೆ ಗುಣ. ಅದನ್ನ ಕ್ಷಮಿಸಿ ಅವನ ಜೊತೆಲಿ ಜೀವನ ಮಾಡೋದು ನಿನಗೆ ಒಳ್ಳೇದು. ಯಾಕೆ ಅಂದ್ರೆ ಗಂಡ ಇಲ್ಲದ ಹೆಣ್ಣು ಈ ಸಮಾಜದಲ್ಲಿ ಎಷ್ಟೋ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಏ ಸರಿ ಬಿಡ್ರೆ, ಅವಳ ಗಂಡ ದಡ್ಡ. ಏ ಮೇನಿಕಾ ಸುಮ್ನಿರೆ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಇನ್ನೇನ್ರೆ ತಪ್ಪನ್ನ ಒಪ್ಕೊಂಡಿರೋದಕ್ಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ತಾವಳೆ. ನೋಡ್ರಿ, ಈ ಸಮಾಜದ ಬಗ್ಗೆ ನಂಗೆ ಚಿಂತೆ ಇಲ್ಲ. ನಾನು ಸೀತೆ ತರ ಇದ್ದೀನಿ, ನನಗೆ ಶ್ರೀರಾಮ ತರನೇ ಗಂಡ ಬೇಕು ಅಷ್ಟೇ. ನೀವಳಂಗೆ ಎಲ್ಲರಿಗೂ ರಾಮ ಬೇಕು ಅಂದಿದ್ರೆ ಇಷ್ಟೊಂದು ಪಾಪ್ಯುಲೇಷನ್ ಆಗ್ತಾ ಇರಲಿಲ್ಲ ಬಿಡು. ನಾನು ಇಲ್ಲಿ ಬಂದಿರೋದು ಎಂಜಾಯ್ಮೆಂಟ್ ಮಾಡೋದಿಕ್ಕೆ. ನೀವು ಇಷ್ಟೆಲ್ಲ ಬಲವಂತ ಮಾಡಿದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ ಅಷ್ಟೇ. ಬಿಡ್ರೆ ಬಿಡ್ರೆ ಬಿಡ್ರೆ, ಆ ಮ್ಯಾಟರ್ ಕಟ್ ಮಾಡ್ರೆ. ಸರಿ, ಏಯ್ ಸ್ಯಾಡ್ ಸ್ಟೋರಿ ಕೇಳಿ ಮೂಡ್ ಔಟ್ ಆಗೋಯ್ತು. ನಂಗೆ ಎಣ್ಣೆನೂ ಬೇಡ, ಗಿಣ್ಣೆನೂ ಬೇಡ. ಏ ಮೇನಕಾ, ಏ ಬಿಡ ಮೇನಕಾ, ಮೇನಕಾ. ಹೇ ಬಿಡ್ರೆ ಬಿಡ್ರೆ, ಆನೆ ಸುಸು ಮಾಡಿದ್ದನ್ನು ನೋಡಬಹುದು, ಇರುವೆ ಸುಸು ಮಾಡಿದ್ ನೋಡಕ್ಕಾಗತ್ತಾ? ಅವಳು ಹಂಗೇನೆ ಇದಕ್ಕೆ ಡೌ ಮಾಡ್ಕೊಂಡು ಹೋಗಿದ್ದು. ಎಣ್ಣೆ ಹಾಕೋಣ. ಸೆಟ್ ಬರಲ್ಲ ಹೇಗಿದ್ರು ಮೇನಕ್ಕಂದು ರಮ್ಮು ಗ್ಲಾಸು ಎರಡು ಇದೆ. ಐಸ್ ಕ್ಯೂಬ್ಸ್ ತರ್ತೀನಿ. ಫಸ್ಟು ಇದನ್ನೇ ಹಾಕೋಬೇಕು. ಇದೇ ಕೆಲಸನ ಅವಾಗಲೇ ನಾವು ಕಿಚನ್ ಅಲ್ಲಿ ಮಾಡಿದ್ದು. ಅರ್ಥ ಆಯ್ತಾ? ಎಲ್ಲೋ ಇದೆ ಮನೆ. ಇಲ್ಲೇ ಬಂದು ನೋಡಿ ಬಾಸ್. ಓ ಸರಿ ಸರಿ, ಇದೇನಾ ಮನೆ? ಹಾ ಇದೆ ಬಾಸ್. ಆಯ್ತು, ಕೆಲಸ ಮುಗಿಸ್ಕೊಂಡು ಫೋನ್ ಹಾಕ್ತೀನಿ, ನೀ ನೋಡು. ನಾನು ಬರ್ತೀನಿ ಬಾಸ್. ನಾನು ಯಾರು ಗೊತ್ತು ತಾನೆ? ಗೊತ್ತು ಬಾಸ್. ಹಾ ಹೋಗ ಬಾಸ್. ಅವರೆಲ್ಲ ಗಂಡು ಬಿರಿ ಬಾಸ್. ಅದೆಲ್ಲ ನಾನು ನೋಡ್ಕೊಂತೀನಿ, ನೀನು ಸುಮ್ಮನೆ ಹೊರಡ. ಬಾಸ್ ಕೃಪಾದ ಮೇಲೆ ಫೋನ್ ಮಾಡಿ ಬಾಸ್. ಚಿಕನ್ ಫ್ರೈ ತರ್ತೀನಿ ತರ್ತೀನಿ ತೋರ್ತೀನಿ ಅಂತ ಓದವಳು. ಅಯ್ಯೋಳ, ಏನ್ ಚಿಕನು ಇಲ್ಲ ಫ್ರೈಯೂ ಇಲ್ಲ. ಹೌದು, ಮೇನಕಾಯಲ್ಲಿ ಮೇನಕಾ ಮೇನಕಾ. ಸಂಜೆಯಾದ ಮೇಲೆ ಕತ್ತಲು, ಎಣ್ಣೆ ಹೊಡೆದೋರ್ ಮನಸ್ಸೇ ಬೆತ್ತಲು, ನಾಲಿಗೆಗೆ ಎಲ್ಲ ಫಿಲ್ಟರು, ಕುಡಿದಾಗ ಚೀಡು ಬೀರು.
ಹೇಗೆ ಎಲ್ಲ ಹೆದರು ಕುಡಿದಾಗ ಚಿಲ್ಡು ಬೀರು ಎಣ್ಣೆ ಹೊಡೆದೋರಲ್ಲ ಕುಡುಕ್ರು ಅಲ್ವೇ ಅಲ್ಲ ನಮ್ಮ ಮುಂದೆ ಎಲ್ಲಿ ಏನೆಲ್ಲ ಕುಡುಗ್ರೆ ಇಲ್ಲ ಕೇಸು ಬಿಯರು ಸಾಕಾಗ್ತಿಲ್ಲ ಪೂರ್ತಿ ಬಾರೆ ಬೇಕಾಯ್ತಲ್ಲ ನಮ್ಮದಾನ್ಲೆ ಸ್ಟಾರ್ಟ್ ಆಯ್ತಲ್ಲ ಪೂರ ಸುದ್ದಿ ಬೇಕಾಗಿಲ್ಲ ಸಂಜೆಯಾದ ಮೇಲೆ ಕಟಲು ಎಣ್ಣೆ ಹೊಡೆದೋರ್ ಮನಸ್ಸೆ ಬಿಟ್ಟಲು ನಾಲಿಗೆಗೆ ಎಲ್ಲ ಬಿಟ್ಟರು ಕುಡಿದಾಗ ಚಿಲ್ಡು ಬಿಯರು ಜಾಜಿ ಊಟ ತಗೊಂಬರ್ರಿ ಇವ್ರೆಲ್ಲಿಗೊಳ್ರೆ ಕೊಳ್ಳ್ರೆ
ಮಾಡ್ಬೇಕು. ಅಯ್ಯೋ ತಲೆ ಈರುಳ್ಳಿ ಎಲ್ಲಮ್ಮ ತರ್ತೀನಿ. ಅಶು ಆಗ್ತಿದ್ಯಾ? ಬಂದ್ರೆ ಊಟ ಮಾಡ. ತಂದೆ ನಾನ್ ಕರ್ಕೊ ಬರ್ತೀನಿ. ನೀನೆಲ್ಲಿಗೆ ಬರ್ತೀನಿ ತಡಿಯ. ಅಪ್ಪಣ್ಣ 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 ನೀನೇನೆ ಹಿಂಗ್ ಹೋತೀಯ ಹಿಂಗ್ ಬತ್ತೀಯ ಹಿಂಗ್ ಹೋತೀಯ ಹಿಂಗ್ ಬೋತೀಯ ಏನೇ ಆಗಿದೆ? ಏ ಅಶು ಆಗ್ತಿದೆ ಕಣೆ, ಊಟ ಮಾಡೋಣ. ಇರೇ ಒಂದ್ ನಿಮಿಷ, ಮುಂಚೆ ಆಗಿದ್ರೆ ಒಬ್ರು ಹೋಗಿದ್ರು, ಈಗ ಇಬ್ರು ಹೋಗಿದ್ದಾರೆ. ಇಬ್ಬರ್ಲಿ ತಡಿ, ವಯಸ್ಸಿಗೆ ಬಂದ ತಕ್ಷಣ ಮದ್ವೆ ಆಗ್ಬೇಕು, ಮದ್ವೆ ಆದ ತಕ್ಷಣ ಮಕ್ಳು ಮಾಡ್ಕೊಬೇಕು, ಮಕ್ಳಾದ ತಕ್ಷಣ ಆಪರೇಷನ್ ಮಾಡ್ಕೋಬೇಕು. ಈಗ ಊಟ ಬಂದಿದೆ, ಊಟ ಮಾಡ್ಬೇಕು. ಆಯ್ತಿರು ನಿಮಿಷ, ಊಟ ಮಾಡ್ತಾ ಇರು. ಓಕೆ, ನಾನೇ ಹೋಗಿ ನೋಡ್ಕೊಂಡ್ಬರ್ತೀನಿ ಏನಾಗಿದೆ ಅಂತ. ನೀನಿರು, ನಾನು ನೋಡ್ಕೊಂಬರ್ತೀನಿ. ನಾನು ಬರ್ತೀನಿ. ಬಾ ಮತ್ತೆ ಹಾಗಾದ್ರೆ. ಏಯ್ ನೀನು ಬಾರೆ. ಏಯ್ ಬಾರೆ, ಕರ್ಕೋ, ಕರ್ಕೊಂಡು ಬಾರೆ. ಅಮ್ಮವ್ರೆ ನನ್ನ ಮನೆಗೆ ಹೋಗಿ ಬರ್ತೀನಿ. ಹೋಗೆ, ಬಾಗ್ಲು ಹಾಕೊಂಡು ಹೋಗ್ತೀನಿ. ಹೋಗಿ ಅಂದ್ರೆ ಬೇಗ ಬಾರೆ. ಸ್ವಪ್ನ 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 ಏನಾಯ್ತು ನಿಂಗೆ? ನಮ್ಮನ್ ಬಿಟ್ಟು ಇಲ್ಲಿ ಬೇರೆ ಯಾರೋ ಇದಾರೆ ಅನ್ಸುತ್ತೆ, ಹೆದರ್ಕೋಬೇಡಿ, ಬನ್ನಿ ಹೋಗ್ಬಿಡೋಣ. ಫೋನ್ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ. ಫೋನ್ ಫೋನು ಫೋನ್ ಅಲ್ಲೇ ಇದೆ, ಫೋನ್ ಫೋನ್ ಅಲ್ಲೇ ಇದೆ. ಹಲೋ 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 ಸರ್, ಪೊಲೀಸ್ ಸ್ಟೇಷನ್? ಹಲೋ, ಕೇಳಿಸ್ತಾ ಇಲ್ಲ ಸರ್. ಹಲೋ ಹಲೋ, ಹೋಗ್ಬಿಡೋಣ ಸರ್. ಪೊಲೀಸ್ ಸ್ಟೇಷನ್, ಇಲ್ಲಿ ಒಂದು ಮರ್ಡರ್ ಆಗ್ಬಿಟ್ಟಿದೆ. ಹಲೋ ತಡಿ, ಹಲೋ ಸರ್. ಇಲ್ಲ ಸರ್, ಒಂದು ನಿಮಿಷ, ಈ ಅಡ್ರೆಸ್ ದೇವನಹಳ್ಳಿ, ದೇವನಹಳ್ಳಿ ಫಾರ್ಮ್ ಹೌಸ್. ಹಲೋ, ನೀನ್ ಸುಮ್ಮನೆ ಬಿಡೋದಾ ಕಣೋ, ನೀನ್ ಸುಮ್ಮನೆ ಬಿಡೋದು.
ಸುಮ್ಮನೆ ಬಿಡಲ್ಲ ಕಣವ್ವ, ನೀ ಸುಮ್ಮನೆ ಬಿಡಲ್ಲ.
ಹಲೋ ಕಲ್ಪನಾ. ಹಲೋ ಕಲ್ಪನಾ. ಹಲೋ, ಯಾಕೇನಾಯ್ತು ಹೇಳು ಕಲ್ಪನಾ. ತೇಜಸ್ ಹೇಳು. ಕಲ್ಪನಾ, ಇಲ್ಲೇ ಗೇಟ್ ಹತ್ರ ಇದ್ದೀನಿ, ಬಂದೆ ಎರಡು ನಿಮಿಷ. ನೀನು ಯಾವುದೇ ಕಾರಣಕ್ಕೂ ಫೋನ್ ಮಾತ್ರ ಕಟ್ ಮಾಡಬೇಡ, ನಾನು ಕೇಳಿಸ್ಕೊತಿರ್ತೀನಿ. ಹೆದರ್ಕೋಬೇಡ ಅಂತ ಹೇಳಿದ್ನಲ್ಲ ಕಲ್ಪನಾ. ಬಂದೆ ಇರು ಕಲ್ಪನಾ, ಬಂದೆ ಇರು. ನೀನೆಲ್ಲಿ ಮನೇಲೇ ಇದೆ ತಾನೆ? ಮನೆ ಹತ್ರನೇ ಇದ್ದೀನಿ. ಹಾ ಬಂದೆ, ಬಂದೆ ಇರು ಕಲ್ಪನಾ. ಕಲ್ಪನಾ, ಕಲ್ಪನಾ, ನೀನೆಲ್ಲಿದ್ಯಾ? ಕಿಚನ್ನಲ್ಲಿದ್ದೀನಿ, ಬರ್ತಾ ಇದ್ದೀನಿ. ಎಲ್ಲಿ ಕಲ್ಪನೆ? ಕಾಣಿಸ್ತಾ ಇಲ್ಲ. ಎಲ್ಲಿದ್ಯಾ? ಇಲ್ಲೇ ಮೇನ್ ಡೋರ್ ಹತ್ರ ಇದ್ದೀನಿ. ಎಲ್ಲಿ ಕಲ್ಪನಾ? ಯಾರು ಕಾಣಿಸ್ತಿಲ್ವಲ್ಲ. ಇಲ್ಲೇ ಬಿದ್ದಿದ್ಲು, ಭಯ ಬೀಳ್ತಿದೆ ಅಷ್ಟೇ. ಯಾರು ಇಲ್ಲ. ಇದ್ದಾಳ ಮೇಲೆ ಇದ್ದಾಳ.
ಬಾಡಿನೂ ಇಲ್ವಲ್ಲ, ಅಟ್ಲೀಸ್ಟ್ ಬ್ಲಡ್ ಆದ್ರೂ ಇರ್ಬೇಕು ತಾನೇ? ಏನು ಇಲ್ಲ ಕಲ್ಪನಾ, ಬಾ ಅಪರ್ಣ ಇದ್ದಾಳೆ, ನಿನಗೆ ತೋರಿಸ್ತೇನೆ ಬಾ ನೋಡು. ಅವಾಗ್ಲೇ ಅಪರ್ಣ ಇಲ್ಲಿ ಸತ್ ಬಿದ್ದಾಗ ನಾವು ಮೂರು ಜನ ಬಂದು ನೋಡಿದ್ವಿ. ನಾನು ಹೇಳದ್ದಿಂದ ನಂಬ್ತಿಲ್ಲ, ಬೇಕಾದ್ರೆ ನೀನೇ ನೋಡು ಬಾ, ಇಲ್ಲೇ ಅಪರ್ಣ ಬಿದ್ದಿದ್ಲು ನೋಡು. ಅಪರ್ಣ ಇಲ್ಲ ನೋಡ್ದ? ಇಲ್ಲ ಅಪರ್ಣ, ನೀನ್ ಸುಮ್ನೆ ಭಯ ಬೀಳ್ತಿದೆ ಕಲ್ಪನಾ. ಅಪರ್ಣ ಇಲ್ಲೇ ಬಿದ್ದಿದ್ದು. ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಸಹಿಸಿದ್ರು ಅವಳು ಇಲ್ಲೇ ಸತ್. ಇಲ್ವಲ್ಲ, ನೋಡಿದ್ವಿ. ನೀನ್ ಸುಮ್ನೆ ಬಾ ಕಲ್ಪನಾ, ನೀನ್ ಹೆದರ್ಕೋಬೇಡ, ಅಳ್ಬೇಡ, ಅಳೋದು ನಿಲ್ಸು ನೀನು. ಸರಿ ನೋಡ, ಸರಿ ನಡಿ, ಅಳ್ಬೇಡ. ಏನಿಲ್ಲ ಕಲ್ಪನಾ, ನೀನ್ ಬಂದಿರೋದು ಒಬ್ಳೆ, ಎಲ್ಲ ನಿನ್ ಭ್ರಮೆ, ಯಾರು ಬಂದಿಲ್ಲ, ಯಾರು ಸತ್ ಬಿದ್ದಿಲ್ಲ ಇಲ್ಲಿ. ಅಲ್ಲ ಕಲ್ಪನಾ, ಸರಿ ಮನೆಗೆ ಹೋಗಿ ಮಾತಾಡೋಣ. ಆಯ್ತು, ಅಲ್ಲೂ ಹೋಗಿ ನೋಡೋಣ. ಆಯ್ತು ನಡಿ, ಎಲ್ಲಿ? ಸರಿ ಸರಿ ತೋರಿಸ್ತೀನಿ ನೋಡು. ಅದೇ ಚಾಜಿ ಇದ್ದಾಳೆ ನೋಡು. ಯಾರು ಇಲ್ಲ ಕಲ್ಪನಾ, ನೋಡಲ್ಲ ನೋಡಲ್ಲಿ ಯಾರು ಇಲ್ಲ. ಆಯ್ತು ಆಯ್ತು, ಅಲ್ಲಿದ್ಲು ಬಿಡು. ಆಯ್ತು, ಸಮಾಧಾನ ಮಾಡ್ಕೋ, ಇದ್ಲು ಅಂತ ಹೇಳಿದ್ನಲ್ಲ. ನಡಿ ನಡಿ ಮನೆಗೆ ನಡಿ ಕಲ್ಪನಾ, ಹಠ ಮಾಡಬಾರ್ದು, ಬಾ ನಡಿ ನಡಿ, ಕೂತ್ಕೋ ಕೂತ್ಕೋ. ನೋಡು ಕಲ್ಪನಾ, ಇಲ್ಲಿ ಯಾವುದೇ ಕೊಲೆ ಗಿಲೆ ಆಗಿಲ್ಲ, ನಿನ್ ಜೊತೆ ಇಲ್ಲಿ ಯಾರೂ ಇಲ್ಲ, ನೀನು ಒಬ್ಳೆ ಇದ್ದು ಇದ್ದು ನನ್ನ ಜೊತೆ ಎಲ್ಲರೂ ಇದ್ದಾರೆ ಅಂತ ಅನ್ಕೊಂಡಿದ್ಯಾ? ಬೇಕಿದ್ರೆ ನೀನು ಬೆಳಗ್ಗೆಯಿಂದ ಏನೇನು ನಡೀತು ಅಂತ ನೆನಪಿಸ್ಕೋ. ಸರಿ, ಇವರೆಲ್ಲ ಸತ್ರು ಅಂತೀಯಾ, ಹಾಗಾದ್ರೆ ತ್ರಿವೇಣಿಯಲ್ಲಿ ನಾನು ಬರೋದು ಲೇಟ್ ಆಗಿದ್ರೆ ನಿನ್ನ ಕಲ್ಪನೆ ಪ್ರಕಾರ ತ್ರಿವೇಣಿನೂ ಸತ್ತಿರಬೇಕು. ಹೌದು ತಾನೆ, ಇನ್ನೂ ಸ್ವಲ್ಪ ದಿನ ಹೀಗೆ ಇದ್ರೆ ತುಂಬಾ ಕಷ್ಟ. ನನ್ನ ಮಾತು ಕೇಳು, ಇಲ್ಲಿ ಯಾರು ಬಂದಿಲ್ಲ ಮತ್ತೆ ಯಾರು ಸತ್ತಿಲ್ಲ, ಇಲ್ಲಿ ನೀನೊಬ್ಳೇ ಇರೋದು. ಬೇಕಿದ್ರೆ ಇನ್ನೂ ಒಂದ್ಸಲ ಮನೆಯೆಲ್ಲ ಹುಡುಕ್ ನೋಡೋಣ ಬಾ. ಒಂದಂತೂ ಸತ್ಯ, ನೀನಿನ್ ಮೇಲೆ ಒಬ್ಳೇ ಇದ್ರೆ ಗ್ಯಾರಂಟಿ ಹುಚ್ಚಿ ಆಗೋಗ್ತೀಯ. ನಡಿ ಮನೆಗೆ ಹೋಗೋಣ.
ಬಾ ಹೋಗೋಣ. ಇದೆಲ್ಲ ಏನು ಅಂತ ಅರ್ಥ ಆಗ್ಬೇಕಾ? ನಿನ್ ಗಂಡ ತೇಜಸ್ಸು ನಮ್ಮ ಹತ್ರ ಬಂದು ನನ್ನನ್ನು ಕಲ್ಪನನ್ನು ಒಂದು ಮಾಡಿ ಅಂತ ಕೇಳ್ಕೊಂಡ್ರು. ಅವಾಗ ನಾವು ನಿನ್ನನ್ನು ಒಪ್ಪಿಸೋ ಅಂತ ಪ್ರಯತ್ನ ಮಾಡಿದ್ವಿ, ಆದರೆ ನೀನು ಒಪ್ಪಲಿಲ್ಲ. ಅದಕ್ಕೆ ನಿನ್ನನ್ನು ನಿನ್ನ ಗಂಡನ್ನು ಒಂದು ಮಾಡೋಕ್ಕೋಸ್ಕರ ಈ ಸಣ್ಣ ನಾಟಕನ ಆಡಬೇಕಾಯ್ತು. ಇನ್ಮೇಲಾದರೂ ನೀವಿಬ್ರು ಸಂತೋಷವಾಗಿ ಜೀವನ ಮಾಡಿ. ಏನ್ ಮುಖ ಮುಖ ನೋಡ್ತಾ ಇದ್ಯಾ? ನೀವಿಬ್ರು ಸೇರ್ಬೇಕು ಅಂತಾನೆ ನಾವೆಲ್ಲ ಸೇರಿ ಈ ನಾಟಕ ಆಡಿದ್ವಿ. ಸರಿ, ಹಳೆದನ್ನೆಲ್ಲ ಮರ್ತು ಅವತ್ ಅರ್ಧಕ್ಕೆ ನಿಂತು ಹೋದ ಮಧುಚಂದ್ರಣ ಇವತ್ ಪೂರ್ತಿ ಮಾಡಿ. ನಾವೆಲ್ಲ ಇಲ್ಲೇ ಇದ್ರೆ ಅವ್ರೆಂಗ ಆಚರಿಸ್ತಾರೆ? ಹೋಗೋಣ. ಮರೆ ಒಂದ್ ನಿಮಿಷ, ಮಾತು ಕಮ್ಮಿ ಮಾಡಿ ಕೆಲ್ಸ ಜಾಸ್ತಿ ಮಾಡಿ. ಹಾಯ್ ಸರ್, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಪ್ಯಾಂಟ್ ಸ್ವಲ್ಪ ಲೂಸ್ ಇದೆ, ಹೋಗ್ಬೋದು. ಅದೇ ಫಾರ್ಮ್ ಹೌಸೇ ಸರ್. ನಿಜ ತಾಯಣೆಗೂ ಅದೇ ಮನೆ ಸರ್. ಅಯ್ಯೋ ಆಗಲ್ಲ ಸರ್. ಅಮ್ಮವ್ರೇ, ಮೇಲ್ಗಡೆ ಅಕ್ಕವ್ರಿಗೆ ಟೀ ತಗೊಂಡೋಗ್ ಕೊಡ್ಲಾ? ಮದ್ವೆ ಆಗಿ ಒಂದ್ ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ, ಆ ಗ್ಯಾಪ್ ಪೂರ್ತಿ ಕಂಪ್ಲೀಟ್ ಆಗ್ಬೇಕು. ನೀ ಸುಮ್ಮನಿರಮ್ಮ, ಆಯ್ತು ಹೋಗು.
ಮೇನಕ ಅಲ್ಲೋಡೆ ಬಂದ್ಲು. ಹಾಯ್. ಏನೇ ಇಷ್ಟು ಬೇಗ ಎದ್ದು ಬಿಟ್ಟಿದ್ಯಾ? ನಮ್ಗೆರಡು ಕಾಫಿ ಕಳಿಸ್ತೀರಾ? ನಿಮಗೆ ಕಾಫಿ, ತಿಂಡಿ, ಡಿನ್ನರು, ಲಂಚು ಎಲ್ಲ ಅಲ್ಲೇ ಬರುತ್ತಮ್ಮ. ಯು ಪ್ಲೀಸ್ ಕಂಟಿನ್ಯೂ. ನಾಳೆ ತಿಂಡಿನೂ ಬರುತ್ತೆ ಹೇಳಿ. ಅಕ್ಕ, ನನಗೂ ಒಂದು ಕಾಫಿ ಕೊಡೋಕ್ಕ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಯಾರೋ ನೀನು? ಏನಕ್ ಬಂದೆ ಹೇಳಲ್ಲ? ಯಾರ ನೀನು? ಏನ್ ಗುರಾಯಿಸ್ತೀಯ? ಏನು, ಏನಕ್ ಬಂದಿದ್ದು? ನಿನ್ನೆ ನೀವೆಲ್ಲ ಹೊಡೆದ್ರಲ್ಲ ಅವ್ರಿಗೆಲ್ಲ ಬಾಸು. ಅವ್ರೇ ಕಿತ್ತೋದ್ ನನ್ ಮಕ್ಳು, ಅವ್ರಿಗೆ ನೀನ್ ಬಾಸಾ? ಏನಕ್ ಬಂದೆ ಅಂತ ಹೇಳಲ್ಲ. ಏನಕ್ ಬಂದೆ ಕೇಳ್ತಿಲ್ವಾ? ಹೇಳಿದ್ರೆ ನೀವೆಲ್ಲ ಹೊಡಿತೀರಾ? ಹೇಳಲಿಲ್ಲ ಅಂದ್ರೂ ಹೊಡಿತೀವಿ. ಹೇಳ್ತೀನಿ ಹೇಳ್ತೀನಿ. ನಿಮ್ಗೆಲ್ಲ ನಮ್ಗೆಲ್ಲ ಕೃಪಾ ಕಣ ಅಂತ ಬಂದೆ. ಬೇರೇನು ಮಾಡಕ್ ಬಂದಿಲ್ಲ ತಾನೆ? ನಮ್ ತಾಯನಿಗಿಲ್ಲ ಕೌ, ನನ್ನ ಹೆಸ್ರೇ ಕುರುಪ್ಮೂರ್ತಿ, ಅದಕ್ಕೆ ನಿಮ್ಗೆಲ್ಲ ಕೃಪಾ ಕಣ ಅಂತ ಬಂದೆ. ಕುಂಡಿ ತಿಸ್ಕೊಂಡ್ ನಿಂತ್ಕೊಂಡ್ಬಿಟ್ಟಿದ್ರು, ಹಂಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಹೆಂಗ್ ತಿರುಗಿಸ್ತಾ ಇದ್ರು ಕೈ? ಎತ್ತ ಕೌ, ಜುಮ್ ಅಂತೈತೆ, ತೋರಿಸ್ತೀನಿ. ಅಯ್ಯೋ, ಯಾಕೋ ಕುರ್ಪ್ ಹಾಕಿಲ್ಲ? ಅದೇನಾಯ್ತ ಅಂದ್ರೆ, ನಾನು ಕುರುಪ್ ಹಾಕೋಣ ಅಂತ ಬಂದೆ, ಎಲ್ಲರೂ ಒಬ್ಬೊಬ್ಬರಾಗಿ ಟಾಯ್ಲೆಟ್ಗೆ ಬಂದೇ ಬರ್ತೀರಂತ ನಾನು ಅಲ್ಲಿ ಬಚ್ಚಿಕೊಂಡಿದ್ದೆ. ಮೊದಲು ಇವ ಅಕ್ಕ ಬಂದರು. ಹೋಗ್ಲಾರ್ತ ತಟ್ಟಾರ್ತ ಬಾತ್ರೂಮ್ ಹೋಗಿ ಬಾಗಿಲು ಹಾಕ್ಕೊಂಡ್ರು. ಆಮೇಲೆ ದಡಾರ್ ಅಂತ ಒಂದು ಸೌಂಡ್ ಬಂದು ಬಾಗಿಲು ಓಪನ್ ಆಯಿತು. ಹೋಗಿ ನೋಡಿದ್ರೆ ಇವ ಅಮ್ಮನಿಗೆ ಯಾರೋ ಕತ್ಕೊಯ್ದು ಬಿಟ್ಟಿದ್ರು. ಯಾರಂತ ನೋಡೋ ಅಷ್ಟರಲ್ಲಿ ಇವ ಅಮ್ಮ ಅಪರ್ಣ ಅಪರ್ಣ ಅಂತ ಬಂದ್ಬಿಡೋದ. ಬಂದವ್ರೆ ಅವ ಅಮ್ಮನ ಕವರ್ ಕತ್ತಗಾಕೊಂಡು ಅವರೇ ಸತ್ತೋಗೋದ. ಹೋಗಿ ನೋಡಿದೆ, ಭಯ ಆಗೋಯ್ತು. ಇನ್ನೇನು ಓಡೋಗೋಣ ಅನ್ನೋಷ್ಟರಲ್ಲಿ ನೀವು ಮೂರು ಜನ ಅವ್ರು ನೋಡಿ ಫುಲ್ ಕಿರ್ಚಾಡ್ಕೊ ಬಂದ್ರೆ, ಆಮೇಲೆ ಕರೆಂಟ್ ಹೊಂಟೋಯ್ತು. ಆಮೇಲೆ ನೀವು ಮೂರು ಜನ ಬಂದ್ರ ಪೊಲೀಸು ಗಿಲೀಸು ಅಂದ್ರ ಓಡೋಗೋಣ ಅಂತ ನೋಡಿದೆ, ಬಾಗ್ಲಾಕಿತ್ತು. ಗಾಬ್ರಿಯಿಂದ ನಿಮ್ಮ ಮಧ್ಯಾಹ್ನ ನುಗ್ಗಿ ಓಡೋಗ್ಬಿಟ್ಟೆ. ಕತ್ಲಲ್ಲಿ ನನ್ ಕುಂಡಿ ಮುಟ್ಟೋಗಿದ್ ನೀನಾ? ಓಡೋಗಿ ಮನೆ ಮೇಲೆ ಬಚ್ಚಿಕೊಂಡು ಕೂತಿದ್ದೆ, ಅಷ್ಟರಲ್ಲಿ ಇವ ಅಮ್ಮ ಬಂದ್ರು. ಫೋನ್ ಅಲ್ಲಿ ಓ ಇವರೆಲ್ಲ ಲೂಸ್ ಗಳು ಇರ್ಬೋದಾ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ದಡಾರ್ ಅಂತ ಬಿದ್ದೋಗೋದ. ಆಮೇಲೆ ಇವ ಅಮ್ಮ ಬಂದ್ಲು ನೋಡು, ಒಳ್ಳೆ ಮಾರಮ್ಮ ಬಂದಂಗ ಬಂದ್ಲು. ಏನ್ ಆಡ್ಬಿಟ್ಟಮ್ಮ ನೀನು, ಸೊನ್ನೆ ಎತ್ಕೊಂಡು ಕಿರ್ಚಾಡೋದು ನೋಡಿ ಇನ್ ನನ್ನ ಕತೆ ಮುಗೀತಂತ ಅನ್ಕೊಂಡು ನಾನು ಮಾಡಿ ಮೇಲೆ ಓಡೋಗ್ಬಿಟ್ಟೆ. ಮಾಡಿ ಮೇಲೆ ಹೋಗುದೇನೋ ಹೋದೆ, ಇವ್ರ ರೂಮಿಗೆ ಯಾಕೆ ನೋಡಕ್ ಹೋಗಿದ್ಯಾ? ಏನು ನೋಡಿಲ್ಲ ಕೌ, ಬರೀ ಸೌಂಡ್ ಮಾತ್ರ ಕೇಳ್ದೆ ಅಷ್ಟ್ರಲ್ಲಿ. ನೀನಾ?